ಕುಮಾರಸ್ವಾಮಿ ಅವರು ಪರಮೇಶಪ್ಪ ಅವರು ಎಲ್ಲ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಳ್ಳೋಣಂತೆ ನನ್ನ ಮನಸ್ಸು ಸಮಾಧಾನ ಇದೆ. ಯಾರು ಮರ ಕಡಿಗೂಡ್ದು, ಮರದ ಹತ್ರ ಹೋಗ್ಬಿಡ್ದು, ಮರ ಕಡಿಗೂಡ್ದು, ಮನೆಯಲ್ಲೂ ಮನೆ ಇದ್ರೆ ಮನೆಯೂ ಕೂಡ ಕೆಡೋಗ್ಬಿಡ್ದು. ನೀವು ಅದರಂತೆ ಅವರು ಹೇಳ್ದಂತೆ ನನ್ನ ಮಾತಿಗೆ ಬೆಲೆ ಕೊಟ್ಟು, ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಉಳಿಸ್ಕೊಂಡು ನಿಮ್ಮಿಂದ ನಾನು ಒಂದು 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 ಒಳ್ಗದಿಯಾಗಿ ನಾನು ಮಗನಿಗೆ ಒಳ್ಳೇದು ಮಾಡಬೇಕು. ನಾನು ಅಷ್ಟಕ್ಕೆ ಸಲುವಾಗಿ ಯಾವುದು ತಾಪತ್ರೆ ಮಾಡಬಾರ್ದು ಸ್ವಾಮಿ. ನಾನು ಈಗ ಮರ ಕಡಿಯಲ್ಲ ಅಂತ ಹೇಳಿದಾರ? ಹ್ಞೂ, ಕಡಿಬೇಡಿ ಅಂತ ಕಡಿಯಲ್ಲ ಅಂತಲ್ಲ ಹೇಳ್ಬಿಟ್ಟಿದ್ದಾರೆ, ಕಡಿಸಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ. ಆಯಿತು ಆಯ್ತು, ಒಳ್ಳೇದು ಮಾತಾಡ್ತೀಯ, ಮಾತಾಡಪ್ಪ ನೀನು. ಆಯ್ತು 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 ಆಯ್ತು, ಅಷ್ಟು ಸ್ವಾಮಿ ನಮ್ಮನ್ನು ಕೇಳಿರೋದು ಅಷ್ಟೇ, ನಮ್ಗೆ ಕೊಟ್ಟಿರೋದು ಅಷ್ಟೇ. ನೀನು ಮಾತಾಡಪ್ಪ, ಮಾತಾಡು. ಮರ ಕಡಿಯಲ್ಲ ಅಂತ ಹೇಳಿದಾರಲ್ಲ? ಹಾಂ, ಹೇಳ್ಬಿಟ್ಟು ಹೇಳಿದ್ರು. ಹೌದು, ನಾವು ಕಡಿಸಲ್ಲ ಅಂತಲ್ಲಿ ಹೇಳ್ಬಿಟ್ರು. ಪರಮೇಶಪ್ಪ ಅವರು, ಕುಮಾರಸ್ವಾಮಿ ಅವರು ಎಲ್ಲ ಒಪ್ಕೊಂಡಿದ್ದಾರೆ ಕಡಿಸಲ್ಲ ಅಂತಾನೆ. ನನಗೂ ಒಂದು ಸಂತೋಷ ಅಷ್ಟೇ ಸಾಯ್ತು. ನಾನು ಬಿಟ್ಕೊಡಲ್ಲ, ಅಡ್ಗೊಳ್ಳೋ ಮನೆ ಕಂತೀನಿ. ಇವಾಗ ನನ್ನೂ ಕಡ್ದು ಬಿಡ್ಲಿ, ಮಗನೂ ಕಡ್ದು ಬಿಡ್ಲಿ, ಅವ್ರು ಸಂತೋಷ ಇದ್ರೆ ಅಷ್ಟು ಮಾಡಿ. ಕಡಿಯಲ್ಲ ಅಂತ ಹೇಳ್ಬಿಟ್ಟು ನಾಳೆ ನಾನು ಕಡಿಕೊಡಲ್ಲ. ನಾನು ಹೇಳ್ತೀನಲ್ಲ, ಮಗ ನಾನು ಇಬ್ರು ಬಂದು ಅಡ್ಕೊಳ್ಳೋ ಮನೆ ಅಂತ. ಹೌದು, ಈಗ ಅದನ್ನೇ ಹೇಳಿದ್ರ ಸಿಎಂ ಹತ್ರ ನೀವು? ಹೌದು, ಏನಂದ್ರು ಅದಕ್ಕೆ? ಕಡ್ಸಲ್ಲ ಅಂತ. ಕಡ್ಸಲ್ಲ ಅಂತ.